टाइम आप कर रहे हैं भजन आरंभ दी बज सुवे निनगे भय साधिसोय नगे विनायक कार्य साधिसोय नगे ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಂಗ್ಲಾ ಆರ್ ಕೌರ್ವಾರ್. ನಾನು ಶ್ರೀಶಕ್ತಿ ಕಾವೇರಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಅಧ್ಯಕ್ಷಳಾಗಿದ್ದೇನೆ. ಇದು ಇವತ್ತಿನ ಉಳಿತಾಯ 4,105 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೈಲಜಾ ಎನ್ ಕೋಡಿಮಠ. ಸ್ತ್ರೀಶಕ್ತಿ ಕಾವೇರಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯಳಾಗಿದ್ದೇನೆ. ಇವತ್ತಿನ ಉಳಿತಾಯ ಇಲ್ಲಿವರೆಗೂ 4,105 ರೂಪಾಯಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸುಭದ್ರಾ ಇವತ್ತು ನಾನು ಕಾವೇರಿ ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯಳಾಗಿದ್ದೇನೆ. ಇಂದಿನ ಉಳಿತಾಯ 4,105 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ವತಿ ಜಿ ಗೌಡ. ಸ್ತ್ರೀಶಕ್ತಿ ಕಾವೇರಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯಳಾಗಿದ್ದೇನೆ. ಇಲ್ಲಿವರೆಗೂ ಉಳಿತಾಯ 4,105 ರೂಪಾಯಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಮಲಾಬಾಯಿ. ಸ್ತ್ರೀಶಕ್ತಿ ಕಾವೇರಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯಳಾಗಿದ್ದೇನೆ. ಇಲ್ಲಿವರೆಗಿನ ಉಳಿತಾಯ 4,105 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ. ಸ್ತ್ರೀಶಕ್ತಿ ಕಾವೇರಿ ಸಂಘದಲ್ಲಿ ಸದಸ್ಯ ಆಗಿದ್ದೀನಿ. 4,105 ರೂಪಾಯಿ. ನಮಸ್ಕಾರ. ನನ್ನ ಹೆಸರು ಸುನಂದ. ಸ್ತ್ರೀಶಕ್ತಿ ಕಾವೇರಿ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಸದಸ್ಯರಿದ್ದೇನೆ. ಇಲ್ಲಿವರೆಗೆ ನಮ್ಮ ಉಳಿತಾಯ 4,105 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾದರಿ. ಸ್ತ್ರೀಶಕ್ತಿ ಕಾವೇರಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಾಗಿದ್ದೇನೆ. ಇಲ್ಲಿವರೆಗೆ ಉಳಿತಾಯ 4,105 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಭೆಯ ಅಧ್ಯಕ್ಷರು ನಾಗಮ್ಮ ಮಹಾಜನ್ ಇದ್ರು. ಇಂದಿನ ಸಭೆಯ ಅಧ್ಯಕ್ಷರು ಸುಮಂಗ್ಲಾ ಕೋರ್ವಾರ್ ಬರಬೇಕು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕೈ ಮಗುದಕ್ಕೆ ಇಂದಿನ ಸಭೆಗೆ ಬಂದಂತ ಎಲ್ಲಾ ಅಧ್ಯಕ್ಷ ಕಾರ್ಯದರ್ಶಿಗಳಿಗೂ ಸಹ ನನ್ನ ಸದಸ್ಯರಿಗೂ ನನ್ನ ವತಿಯಿಂದ ಸ್ವಾಗತವನ್ನು ಮಾಡುತ್ತೇನೆ. ಇವತ್ತು ಸಂಘದ ಅದರ ಸಲಹೆ ಸಂಘ ಪ್ರಾರಂಭಿಸುತ್ತಾ ಇದ್ದೇನೆ. ಏನ್ ಮೇಡಮ್ ಅವ ಇವತ್ತು ಸಭೆಗ ಮೀಟಿಂಗ್ ಏನ್ ಮೇಡಮ್? ಚರ್ಚೆ. ಹಿಂದಿನ ನಡವಳಿಕೆ ಒಂದ್ ಸ್ವಲ್ಪ ಓದಿ ಹೇಳ್ತೀನಿ. ಉಳಿತಾಯದ ಬಗ್ಗೆ ವಿಚಾರ ಮಾಡಮ್. ಶೌಚಾಲಯ ಬಗ್ಗೆ ಜರ ಮಾತಾಡೋದು ಯಾಕಾಗಲ್ಲ. ಇವತ್ತ ಸಾಲ ಕಟ್ಟೋದು, ಸಾಲ ಯಾರಿಗ್ ಬೇಕು ಅನ್ನೋದು ತಗೊಂಬೋದು, ಉಳಿತಾಯ ಮಾಡೋದು, ಆಮೇಲೆ ಶೌಚಾಲಯ ಬಗ್ಗೆ, ಆಮೇಲೆ ನಮ್ದು ಗಲ್ಲಿ ಒಳಗೆ ನಾಲಿ ಇಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗ್ಯದ. ಇವತ್ತು ಮಾಡಮ್ ಅಂತ ಎಲ್ಲರೂ ಕೂಡಿ ಮೊದ್ಲು ಉಳಿತಾಯ ತಗೊಂಬ, ಆಮೇಲೆ ಚರ್ಚೆ ಮಾಡಮ್. ನಮ್ ಸೋಮವಾರ ದಿವಸ ನಾ ಪಂಚಾಯತ್ ಆಫೀಸ್ಗೆ ಹೋಗಿದ. ಪಂಚಾಯತ್ ಆಫೀಸ್ ಹೋಗಿ ನಮ್ ಶೌಚಾಲಯ ಇಲ್ರಿ, ಎಲ್ಲರಿಗೂ ಮಕ್ಕಳು ತ್ರಾಸ ಆಗ್ಲಾಗತ್ತದ, ನಮಗ ಹ್ಯಾಂಗಾರ ಮಾಡಿ ರೊಕ್ಕ ಕೊಡ್ರಿ, ನಮ್ ಶೌಚಾಲಯ ಕಟ್ಸಲಾಕ ಒಂದ್ 50,000 ಹಾಕಿ ಕೊಡ್ಬೇಕಮ್ಮ, ನಿಮ್ಗ 12,000 ಕೊಡ್ತೇವ್ ನೋಡ್ರಿ, ನೀವೊಂದು ಮನೆ ಹಾಕ್ ಕಟ್ಕೊಡ್ರಿ ಅಂತಂದ್ರು. 12,000 ಏನಾಯ್ತಂದ್ರಿ, ಕೆಲರದ್ ಬಿ ಆಗಂಗಿಲ್ಲ, ಕಪ್ಪುಲ್ದವ್ರಿ 15,000 ಕೊಡ್ತಾರಂತ ನೋಡಮ್. ಎಲ್ಲ ಚರ್ಚೆ ಆದ ನಂತರ ಮಾತಾಡ ಚರ್ಚೆ ಮಾಡಮ್. ಸಭೆಯ ಸಂಖ್ಯೆ 163. ಪ್ರಾರ್ಥನೆ ಮಾಡಿದವರು ಲಲಿತಾಬಾಯಿ, ಸಭಾಧ್ಯಕ್ಷರು ನಾಗಮ್ಮ ಮಹಾಜನ್, ಹಿಂದಿನ ಸಭೆಯ ಸಭಾಧ್ಯಕ್ಷರು. ಸಭೆಯ ಪರಿಶೀಲನೆ. ಹಿಂದಿನ ಸಭೆಯಲ್ಲಿನ ಸಭಾಧ್ಯಕ್ಷರು ಹಣವನ್ನು ಬ್ಯಾಂಕಿಗೆ ಕಟ್ಟಿ ರಸೀದಿ ಪಾವತಿ ಎಲ್ಲ ತಂದುಕೊಟ್ಟಿದ್ದಾರೆ. ಆಮೇಲೆ ಹಿಂದಿನ ಉಳಿತಾಯ 570 ರೂಪಾಯಿ, ದಂಡ 35 ರೂಪಾಯಿ, ಒಟ್ಟು 605 ರೂಪಾಯಿ ಬ್ಯಾಂಕಿಗೆ ಕಟ್ಟಿದ್ದಾರೆ. ಇವತ್ತಿನ ಸಭೆಯ ಸಂಖ್ಯೆ 164. ಒಟ್ಟು ಹಾಜರಿ 19 ಜನ. ಪ್ರಾರ್ಥನೆ ನಾಗಮ್ಮ ಮಹಾಜನ್, ಸಭಾಧ್ಯಕ್ಷರು ಸುಮಂಗ್ಲಾ ಕೋರ್ವ. ಹಿಂದಿನ ಸಭೆಯದಾಗ ಸಭಾಧ್ಯಕ್ಷರು ಬ್ಯಾಂಕಿಗೆ ಹಣವನ್ನು ಕಟ್ಟಿ ರಸೀದಿ ಪಾಸ್ಬುಕ್ ತಂದು ಕೊಟ್ಟಿದ್ದಾರೆ. ಈಗ ಉಳಿತಾಯ ಪ್ರಾರಂಭ ಮಾಡ. ಒಂದ್ ನಂಬರ್ ಸುಮಂಗ್ಲಾ. ಈಗ ನನ್ನ ದುಡ್ಡು ಬಂದವ, ನನ್ನ ಪಾಸ್ಬುಕ್.
ರೊಕ್ಕ ಬಂದಾಗ ಉಳಿತಾಯ ಐದ್ನೂರ ಎಪ್ಪತ್ತು ರೂಪಾಯಿ ದಂಡ ಐದು ರೂಪಾಯಿ ಒಟ್ಟ ಟೋಟಲ್ ಐದ್ನೂರ ಎಪ್ಪತ್ತೈದು ರೂಪಾಯಿ ಇವತ್ತಿನ ದುಡ್ಡು ಉಳಿತಾಯ ದುಡ್ಡು ಐದ್ನೂರ ಎಪ್ಪತ್ತೈದು ರೂಪಾಯಿ ನನ್ನ ಬಲವ ನಾನು ಕಟ್ಟಿ ನಾಳೆ ನಿಮ್ಮ ರಸೀದಿ ಮತ್ತು ಪಾಸ್ಬುಕ್ ತಂದು ನಿಮಗೆ ಕೊಟ್ಬಿಡ್ತೀನಿ ಸಾಲ ಯಾರಿಗೂ ಬೇಕಂದ್ರಲ್ಲ ನಾನೇ ಐದು ಸಾವಿರ ಬೇಕ್ರಿ ಅದೇ ನಮ್ಮ ಮಕ್ಕಳ ಸಾಲಿ ಫೀಸ್ ಬೇಕು ಅದೇ ಈಗ ಸಾಲಿ ಫೀಸಿನ ಸಲ ಬೇಕು ನಿನ್ನೆಲ್ಲ ಕ್ಲಿಯರ್ ಆಗ್ಯಾದ ಮೊದ್ಲು ಕೊಟ್ಟಿನಿ ಹಾ ಇವರಿಗೆ ಸಾಲ ಬೇಕಂತ ಎಲ್ಲರದು ಒಪ್ಪಿಗೆ ಅದನ ಇಲ್ಲ ಎಷ್ಟು ಬೇಕಾಗ್ಯದ ಐದು ಸಾವಿರ ರೂಪಾಯಿ ಸಾಲ ನಾಗಮಕ್ಕರು ಕಟ್ತೀವಿ ನಾಗಮಕ್ಕರು ಕಟ್ತೀರಿಲ್ಲ ನಾವು ಬಡ್ಡಿ ಒಂದು ಅಸಲು ಐದ್ನೂರು ರೂಪಾಯಿ ಅಸಲು ರೀ ಐದ್ನೂರು ರೂಪಾಯಿ ಅಸಲು ಕಟ್ಟಿರಿ ನೂರು ರೂಪಾಯಿ ಬಡ್ಡಿ ಕಟ್ಟಿರಿ ಈಗ ನಾಲ್ಕೂವರೆ ಸಾವಿರ ರೂಪಾಯಿ ಉಳಿತು ನಿಮ್ದು ಸಾಲ ಬೇಕಂದ್ರೆಲ್ಲ ಯಾರು ಎದಕ್ಕೆ ಬೇಕು ಸಾಲ ನಮ್ಮ ಹುಡುಗಿ ಫೀಸ್ ಕಟ್ಟೋದ್ರ ಟ್ಯೂಷನ್ ಫೀಸ್ ಕಟ್ಟೋದ್ರ ಬೇಕಾಗಿದೆ ಎಷ್ಟು ಅವ್ರದ್ದು ಮರ್ದಿಂದ ಅದನ ಇಲ್ಲ ನೋಡು ಆಮೇಲೆ ಅವ್ರು ಇಲ್ಲದ್ರೆ ಕೊಡ್ಬೇಕು ಸಾಲ ಇಲ್ಲದ್ರೆ ಕೊಡ್ಬೇಕು ಸಾಲ ಎಲ್ಲ ನಿಲ್ಲಾಗ್ಯದ ಅವ್ರಿಗೆ ಐದು ಸಾವಿರ ರೂಪಾಯಿ ಬೇಕಾಗಿದೆ ಅಂತ ಐದು ಸಾವಿರ ರೂಪಾಯಿ ಅವ ಪಾಸ್ಬುಕ್ನಾಗ ಎಲ್ಲದ್ದು ಒಪ್ಪಿಗೆ ಅದನ ಇಲ್ಲ ನೋಡ್ರಿ ಇನ್ನೊಂದು ಚೆಕ್ ಮಾಡ್ರಿ ಅವನ ಇಲ್ಲ ನೋಡಿ ದುಡ್ಡು ತುಂಬ ಈಗ ಐದ್ನೂರು ರೂಪಾಯಿ ಅವ್ ಕಟ್ಟ್ಯಾರಲ್ಲ ಐದ್ನೂರು ಇದು ನಾಲ್ಕು ಬಡ್ಡಿ ಬಿಡಲ್ಲ ತಿಂಗಳ ತಿಂಗಳ ಬಡ್ಡಿ ಅಸಲ ಎಷ್ಟೋ ಸ್ವಲ್ಪ ಸ್ವಲ್ಪ ಕಟ್ಕೋತ ಬರ್ಬೋದು ಒಂದ್ ವರ್ಷ ಕಟ್ಟರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಇನ್ನೊಬ್ರಿಗೆ ಬೇಕಂತ ಇವತ್ತಿನ ಒಟ್ಟ ಉಳಿತಾಯ ಐದ್ನೂರ ಎಪ್ಪತ್ತು ರೂಪಾಯಿ ಅವರು ಮರುಪಾವತಿ ಮಾಡ್ಯಾರಲ್ಲ ಸಾಲ ಮರುಪಾವತಿ ಐದ್ನೂರು ರೂಪಾಯಿ ಅಸಲು ನೂರು ರೂಪಾಯಿ ಬಡ್ಡಿ ಒಟ್ಟ ಟೋಟಲ್ ಒಂದ್ ಸಾವಿರದ ಒಂದ್ನೂರ ಎಪ್ಪತ್ತೈದು ರೂಪಾಯಿ ಮತ್ತೊಂದು
ಮನೆ ಪಂಚಾಯತ್ ಹೋಗಿದ ಅಂತ ಲೆಕ್ಕ ಹೋಗಿದವ ಹೋಗಿ ನಮ್ಗೆ ಶೌಚಾಲಯ ಇಲ್ಲ ಎಲ್ಲ ಹೆಣ್ಮಕ್ಳಿಗೆಲ್ಲ ತ್ರಾಸ ಆಗ್ಲಾಕತ್ತದ ನಮಗೆ ಹಿಂಗೆ ಕಟ್ಟಿಸ್ಕೊಡ್ರಿ ಅಂತ ಕೇಳಿದ್ರೆ 12,000 ರೂಪಾಯಿ ಕೊಡ್ತೇವಮ್ಮ ನಿಮ್ಗೆ ಕಟ್ಟಿಸ್ಕೊರಿ ಒಂದು ಶೌಚಾಲಯ ಕಟ್ಸ್ಲಕ್ಕ 12,000 ರೂಪಾಯಿ ಕೊಡ್ತೇವೆ ಅಂತಂದ್ರು ಬೇರೆದವ್ರಿಗೆ ಇದ್ದವ್ರಿಗೆ 15,000 ಕೊಡ್ತೇವೆ ಅಂದ್ರು 12,000ದಾಗ ಏನಾಯ್ತದ ಅಂತಂದ್ರೆ ನಿಮ್ಮ ಮನೇಲಿ ಎಲ್ಲ ಹಾಕಿ ಮಾಡಿ ಕಟ್ಸ್ಕೊರಮ್ಮ ನಾವು ಅದೊಟ್ಟು ಹೆಲ್ಪ್ ಮಾಡ್ತೇವೆ ಅಂತಂದ್ರು ಆಯ್ತು ರೀ ಅಂತ ಹೇಳಿ ಬಂದಿನಿ ನಿಮ್ದು ಮತ್ತೆ ಹಾಗೆ ಹಂಗ ಇರ್ತದೆ ಅಂಬ ನೋಡ ಮತ್ತೆ ಎಲ್ಲರಿಗೂ ಅನುಕೂಲ ಇತ್ತು ಅಂದ್ರೆ ಕಟ್ಕೊಂಬಂತ ನಾಳೆಗೆ ಅವ್ರ ಜೋಡಿ ಇನ್ನೊಬ್ರು ಯಾರು ಪಂಚಾಯತ್ ಇದು ಚಲೋ ಕಾರ್ಯಕ್ರಮ ಅದ ಶೌಚಾಲಯ ಬಗ್ಗೆ ಪಂಚಾಯತ್ ಹೋಗ್ಬೇಕು ಹೋಗಿ ಎಲ್ಲ ತಿಳ್ಕೊಂಡು ಕೇಳ್ಕೊಂಡ್ಬರ್ಬೇಕು ನಾಳೆ ಸುನಂದ ಮಂದಿ ಇಬ್ರು ಹೋಗ್ರಿ ಹೋಗಿ ಯಾಕಾಗಲ್ ರೊಕ್ಕ ಹೋಗಿ ಕೇಳ್ಕೊಂಡ್ ಯಾಕಾಗಲ್ ಆಯ್ತು ಹೋಗ ಇವತ್ತಿಂದೆಲ್ಲ ಮುಗಿತಾ ಎಲ್ಲ ವಿಷಯ ಏನ್ ಮಾತಾಡೋದು ಎಲ್ಲ ಮುಗೀತು ಇವತ್ತಿಂದೆಲ್ಲ ಏನಿತ್ತು ಎಲ್ಲ ಓದ್ ಹೇಳ್ತೀನಿ ಇವತ್ತಿಂದು ಇವತ್ತ ಮಿಟ್ಟಿಗದಾಗ ಏನಾಗ್ಯದ ಅಂಬೋದು ಓದ್ ಹೇಳ್ತೀನಿ ಎಲ್ಲರೂ ಕೇಳ್ರಿ ಇವತ್ ಸಭೆ ಸಂಖ್ಯೆ ಇವತ್ತ 164 ಒಟ್ಟ ಎಷ್ಟು ಮಂದಿ ಬಂದಿದ್ದೀವಿ ಅಂದ್ರೆ 16 ಜನ ಬಂದಿದ್ದೀವಿ ಆಮೇಲೆ ಇವತ್ತಿನ ಸಭಾಧ್ಯಕ್ಷರು ಸುಮಂಗ್ಲ ಅವರ ಆಮೇಲೆ ಹಿಂದಿನ ಉಳಿತಾಯ 570 ರೂಪಾಯಿ ಆಗ್ಯದ 5 ರೂಪಾಯಿ ದಂಡ ಆಗ್ಯದ ಆಮೇಲೆ ಸಾಲ ಮರುಪಾವತಿ ಮಾಡ್ಯಾರ ನಾಗಮಕ್ಕರು 500 ರೂಪಾಯಿ ಅಸಲು ಕಟ್ಟ್ಯಾರ 100 ರೂಪಾಯಿ ಬಡ್ಡಿ ಕಟ್ಟ್ಯಾರ ಆಮೇಲೆ ಎಲ್ಲ ಕೂಡಿ ಅಸಲು ಉಳಿತಾಯ ದಂಡ ಬಡ್ಡಿ ಕೂಡಿ ಎಷ್ಟಾಗ್ಯದ ಅಂದ್ರೆ 1,175 ರೂಪಾಯಿ ಆಗ್ಯದ ಸುಮಂಗ್ಲ ಅವ್ರ ಕೈಯಾಗ ಇವತ್ತಿನ ದುಡ್ಡು ನಾಳೆ ಬ್ಯಾಂಕಿಗೆ ಕಟ್ಲಾಕ ಅವ್ರ ಕೈಯಾಗ ಕೊಟ್ಟಿವಿ ಅವ್ರ ಕೈಯಿಂದ ಸಹಿ ಮಾಡಿಸ್ಕೋತಿದ್ವಿ ಸಭೆ ಬಂದಂತ ಎಲ್ಲಾ ಸದಸ್ಯರಿಗೂ ಇವತ್ ಚಂದ ಸಭೆ ನಡೆಸ್ಕೊಟ್ರಿ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡ್ರಿ ಈಗ ಸಂಘ ಮುಗಿತ್ ಇವತ್ತಿಂದು ಮತ್ತ ಧನ್ಯವಾದಗಳು ಎಲ್ಲರಿಗೂ ನೀವು ಸದಸ್ಯರಿಗೂ ನನ್ನ ಧನ್ಯವಾದಗಳು ಕ್ಲಾಸ್ ಸಾವಧಾನ ರಾಷ್ಟ್ರಗೀತೆ ಜನಗಣಮನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ್